ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 4 ಸದಸ್ಯರು ಹಾಗೂ ಜಾಮಿಯಾ ಮಸ್ಜಿದ್ ಕಮಿಟಿ ಮಾಜಿ ಸದಸ್ಯರು ಸುಮಾರು 10 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ ತಮ್ಮಂತ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಸಮಾಸಕರು ಶ್ರೀಯುತ ಎಸ್ ಮೊಹಮ್ಮದ್ ಅಲಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ವೀಕ್ಷಕರಿಗೆ, ನನ್ನ ಹೆಸರು ಎಸ್ ಮೊಹಮ್ಮದ್ ಅಲಿ ಅಂತ. ಜಗಳೂರು ಪಟ್ಟಣ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಈಗ ಹಿಂದೆ ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮೇಸ್ತ್ರಿ ಇದ್ದೀವಿ. 10 ವರ್ಷದಿಂದ ಜನ ಸೇವೆ ಮಾಡ್ಕೊಂತ ಬಂದಿದ್ವಿ. ಈಗ 2018 ಕೆಲವು ನಮ್ಮ ಅಣ್ಣ ತಮ್ಮಗಳು, ಕೆಲವು ನಮ್ಮ ಸ್ನೇಹಿತರು, ನಮ್ಮ ಕಂಟ್ರಾಕ್ಟ್ ಸುಧೀರ್ ಸರ್ ಅಂತ ಇದಾರೆ, ಅವರೆಲ್ಲ ಅಣ್ಣ ನೀವು ಒಳ್ಳೆ ಮನಸ್ಸಿರ್ತೀರಿ, ನೀವು ರಾಜಕೀಯಕ್ಕೆ ಬರ್ರಿ, ಜನ ಸೇವೆ ಮಾಡಿ ಅಂತ ಹೇಳಿದ್ಕೆ ಎಲ್ಲ ಜನ ಪ್ರೋತ್ಸಾಹ ಮಾಡಿದ್ರು. ಮೆಂಬರ್ ಆಗಿದ್ದೀವಿ ಈಗ. ಖಂಡಿತ. ಈಗ ತಾವ್ ಹೇಳಿದ್ರಲ್ಲ, ತಾವ್ ಮೊದಲು ಮೇಸ್ತ್ರಿ ಇದ್ರಿ, ಈ ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಮೊದಲೇ ತಮ್ಗೆ ಏನು ಮನಸ್ಸಲ್ಲಿ ಯೋಚನೆ ಇತ್ತು, ಅಥವಾ ಏನ್ ಕಾರಣ ರಾಜಕೀಯಕ್ಕೆ ಬರ್ಬೇಕಾದ್ರೆ? ಇದ್ದಿದ್ದು ಒಂದು ಹಿಂದೆ ಕೆಲವ್ರು ನಂಬರ್ಗಳು ಇಲ್ಲಿ ವಾರ್ಡ್ ಗಳಿಗೆ ಕೆಲವು ನಂಬರ್ಗಳು ಆಗ್ತಾ ಇದ್ರು, ಅವರು ವಾರ್ಡ್ ನಲ್ಲಿ ಏನ್ ಕೆಲಸ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ನಾವು, ನಮ್ ದೊಡ್ಡ ಮನೆತನ ಇಲ್ಲಿ, ನಮ್ಮ ಅಜ್ಜನ ಅಣ್ಣ ತಮ್ಮಳು ತಂಗಿ ಇದಾರೆ, ನಮ್ಮ ಅಕ್ಕ ಇದಾರೆ, ಹಂಗಾಗಿ ದೊಡ್ಡ ಮನೆತನ ನಾವ್ಯಾಕೆ ಇಲ್ಲಿ ಮಾಡಿ ಸಮಾಜ ಸೇವೆ ಮಾಡಬಾರ್ದು ಅನ್ನೋದು ಅದಕ್ಕೋಸ್ಕರ ನಮ್ಮ ಎಲೆಕ್ಷನ್ ಗೆ ಬಂದಿವಿ. ಕೆಲವು ನಮ್ಮ ಸ್ನೇಹಿತರು ಹೇಳಿದ್ರು ನೀವು ಚೆನ್ನಾಗತ್ತೆ ಮಾಡ್ರಿ ಅಂತ, ಹಂಗಾಗಿ ನಂಬರ್ ಆಗಿದೀವಿ. ಈಗ ನೀವು ಬರುವಂತ ಸಂದರ್ಭದಲ್ಲಿ ನಿಮ್ಗೊಂದು ಪ್ರೋತ್ಸಾಹ ಮಾಡಿದವರು ಅಥವಾ ನಿಮ್ಮ ರಾಜಕೀಯ ಗುರುಗಳಂತ ಯಾರಿದ್ದಾರೆ ಸರ್? ಅದೇ ಕಂಠಾಡ್ ಸುಧೀರ್ ಸರ್ ಅಂತಿದ್ದಾರೆ. ಕೆಲವಾಗ ನಮ್ಮ ಸ್ನೇಹಿತರ ನಮ್ಮ ಮೇಸ್ತ್ರಿ, ನಮಗೆ ನಮ್ಮ ಬೌಂಡಿ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಟಡ ನಮಗೆ ಮೇಸ್ತ್ರಿ ಇದಾರೆ ಕೋರಣ್ಣ ಅಂತ, ಅವ್ರು ಕೆಲವು ನಮ್ಮ ಇಲ್ಲಾದ ಕೆಲವರು ಇಲ್ಲಾದ ಹುಡುಗರು ನಮ್ಮ ಅಣ್ಣ ತಮ್ಮಂದ್ರು ಕೆಲವೆಲ್ಲ ಮಾಡ್ರಿ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಖಂಡಿತ. ಈಗ ತಾವು ಒಂದು ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದ ನಂತರ ವಾರ್ಡ್ ನಂಬರ್ 4 ಮೊದಲನೇದಾಗಿ ತಗೊಳ್ಳೋದಾದ್ರೆ ಕುಡಿಯೋ ನೀರಿನ ಸಮಸ್ಯೆ ಏನಾದ್ರೂ ಇತ್ತು ನಿಮ್ಗೆ ಮೊದಲದಲ್ಲಿ, ಅಥವಾ ನೀವು ಬಂದ ನಂತರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಾರರುಗಳು ಕುಡಿಯೋ ನೀರಿನ ವಿಚಾರವಾಗಿ ಏನ್ ಮಾಡಿದ್ರಿ ಸರ್? ಬಹಳ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಬಹಳ ಇತ್ತು. ನಾವು ಬಂದಾದ್ಮೇಲೆ ಎಲೆಕ್ಷನ್ ಎಲೆಕ್ಟೆಡ್ ಆದ್ಮೇಲೆ ಬಹಳ ಸಮಸ್ಯೆ ಇತ್ತು, ಟ್ಯಾಂಕರ್ನೇ ನೀರು ಓಡಿಸಿದ್ವಿ. ಅದ್ ತದ ನಂತರ ಒಂದ್ ವರ್ಷ ಒಳ್ಳೆ ಮಳೆಗಾಲ ಬಂತೆಲ್ಲ ಆಯ್ತು. ಅವಾಗೆಲ್ಲ ಕಡೆ ಪೈಪ್ ಲೈನ್ ಇತ್ತು ಕೆಳಗಡೆ, ನಮ್ಮ ಗುಡ್ಡ ಹೈಟ್ ಆಯ್ತು, ನಮ್ಮ ವಾರ್ಡ್ ಮೇಲ್ಗಡೆ ಗುಡ್ಡಕ್ಕೆ ಪೈಪ್ ಲೈನ್ ಎಲ್ಲ ಮಾಡಿ ಮೇಲ್ಗಡೆ ಮನೆಗಳಿಗೆಲ್ಲ ನೀರು ಅಳವಡಿಸಿದ್ವಿ ಕೆಲವು ರೋಡ್ಗಳು ಮಾಡಿಸಿದ್ವಿ. ರೋಡ್ ಯಾವ ಏರಿಯಾದಲ್ಲಿ ಮಾಡಿಸಿದ್ರಿ ಸರ್? ನಮ್ಮ ಜಾಮಿ ಮಸೀದಿ ರೋಡ್ ನಲ್ಲಿ ಮಾಡಿಸಿದ್ವಿ. ತಿರ್ಗಿ ಎಸ್ ಸಿ ಕಾಲೋನಿ ಬರುತ್ತೆ ನಮ್ದು, ನಮ್ಮ ವಾರ್ಡ್ನಲ್ಲಿ ಅಲ್ಲಿ ಮಾಡಿಸಿದ್ವಿ. ಇಂಥ ನಮ್ಮ ಇಲ್ಲೇ ನಮ್ಮ ಏಡಿ ಕಾಲೋನಿ ಇಲ್ಲಿ ಮಾಡಿಸಿದ್ವಿ ರೋಡ್. ಆದ್ರೂ ಅನುದಾನ ಕಮ್ಮಿ, ನಾವು ಎಲೆಕ್ಟೆಡ್ ಆಗಿ ಬಂದಾಗ ಅವಾಗೆಲ್ಲ ಕೊರೋನಾ ಬಂದ್ಬಿಡ್ತಾರೆ, ಎರಡು ವರ್ಷ ಹಂಗಾಗಿ ಅನುದಾನ ಇಲ್ಲದಕ್ಕೆ ಕೆಲಸಗಳು ಕಮ್ಮಿ. ಇನ್ಮೇಲೆ ಈಗೇನು ಕಾಂಗ್ರೆಸ್ ಸರ್ಕಾರ ಬಂದತ್ತೆ, ಅನುದಾನ ಇನ್ನೇ ಎರಡು ವರ್ಷ ಅವಧಿ ಐತೆ ನಮ್ಗೆ, ಇನ್ನೇನು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಇದೀವಿ ಮುಂದೆ. ಈಗ ಕೊರೋನಾ ಸಮಯ ಅಂತ ತಾವು ಹೇಳಿದ್ರಿ ಸರ್, ಆ ಸಂದರ್ಭದಲ್ಲಿ ಜನರು ಸಾಕಷ್ಟು ಒಂದು ಸಂಕಷ್ಟಕ್ಕೀಡಾಗಿದ್ರು. ಅಂತ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಧೈರ್ಯ ತುಂಬುವಂತದ್ದಾಗಿರ್ಬೋದು, ಏನು ಸಹಾಯಗಳು ಈ ರೀತಿ ಮಾಡಿದ್ರೆ ಫುಡ್ ಕೊಟ್ಟಿವಿ ಸರ್ಕಾರದಿಂದ, ಫುಡ್ ಕಿಟ್ ಕಿಟ್ ಬಹಳ ಕಡಿಮೆ ಕೊಟ್ಟಿದ್ರು ಅವರು, ಬರೀ 45 ಪ್ಯಾಕೆಟ್ ಕೊಟ್ಟಿದ್ರು ಅಷ್ಟೇ. ಅದ್ರ ಜೊತೆಗೆ ಇನ್ನೂ ಹಾಕಿ ಒಂದು 150 ಕಿಟ್ ನಾವೇ ಖರೀದಿ ಮಾಡಿ ಮನೆಯಲ್ಲಿ ಪ್ಯಾಕೆಟ್ ಮಾಡಿ ಬಡವರಿಗೆ ಹಂಚಿದ್ವಿ. ಆ ಟೈಮ್ ಮೇಲೆ ಸ್ವಂತ ಖರ್ಚಿನಿಂದ ಮಾಡಿದ್ವಿ. ಸರಿ, ಈಗ ಒಂದು ತಾವು ಮೊದಲು ಮೇಸ್ತ್ರಿಯಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರಿ, ಈಗ ಒಂದು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ತಮ್ಮ ಕ್ಷೇತ್ರದ ಜನರ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ, ಏನ್ ಅನಿಸ್ತದೆ ನಿಮ್ಗೆ? ಖುಷಿ ಆಗುತ್ತಾ? ಇಲ್ಲ, ಖುಷಿ ಆಗುತ್ತೆ. ಆದ್ರೂ ಎಲ್ಲರಿಗೂ ತೃಪ್ತಿ ಪಡಿಸಕ್ ಆಗಲ್ಲ, ಕೆಲವು ಕೆಲಸಗಳು ಮಾಡ್ತೀವಿ, ನಮ್ಗೆ ನಮಗೆ ತೃಪ್ತಿ ಇದೆ ಕೆಲಸ ಮಾಡಿದೀವಿ ಅಂತ. ಕೆಲವರಿಗೆ ಎಲ್ಲರಿಗೂ ಕೆಲವು ಇನ್ನೊಂದು ಏನಂದ್ರೆ ವಾರ್ಡ್ ಕೆಲವು ಬಡವರು ಬಹಳ ಇದಾರೆ, ನಮ್ದು ಎಸ್ ಸಿ ವಾರ್ಡ್ ಬರುತ್ತೆ, ಕೆಲವರಿಗೆ ಮನೆ ಇಲ್ಲ ಸರ್ಕಾರದಿಂದ ಮನೆಗಳು ಕೊಡ್ಸಕ್ಕೆ, ಮನೆ ಇದುವರೆಗೂ ಮನೆ ಬಂದಿಲ್ಲ, ಕೇಳ್ತಾರೆ ಮನೆಗಳು ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಎಲ್ಲರ ಕೆಲಸವನ್ನು ಮಾಡ್ತೀವಿ ಅನ್ನೋದು ಆಗುದಿಲ್ಲ ಅಂತ ತಮ್ಮ ಪ್ರಕಾರ? ಆಗ್ತೀವಿ, ಮಾಡ್ತೀವಿ, ಮಾಡ್ತಾ ಇದೀವಿ, ಮತ್ತೆಲ್ಲ ಇಲ್ಲೇ ಆಗ್ತದೆ ಮಾಡಕ್ ಆಗ್ರಿ, ಮಾಡ್ತಾ ಇದೀವಿ. ಅಂದ್ರೆ ಏನ್ ಸರ್, ಏನ್ ಅನುದಾನದ ಕೊರತೆ ಆಗುತ್ತೆ? ಅನುದಾನದ ಕೊರತೆ, ಅನುದಾನ ಬರ್ತಾ ಇಲ್ಲ. ನಮ್ಮ ಪಟ್ಟಣ ಪಂಚಾಯತಿಯಿಂದ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ರು ಕೈಯಿಂದ ಹಾಕಿ ಮಾಡ್ಬೇಕು. ಆಲ್ರೆಡಿ ನಾವು ಜಾಸ್ತಿ ಕೆಲಸ ನಮ್ಮ ಕೈಯಿಂದ ಹಾಕಿ ಮಾಡಿಸೋದು, ಸಣ್ಣ ಪುಟ್ಟ ನಲ್ಲಿ ರಿಪೇರಿ ಇರುತ್ತೆ, ಪೈಪ್ ಕೊಡೋದು ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಪಟ್ಟಣ ಪಂಚಾಯತಿ ಕಾಯಲ್ಲ, ನಾವು ಸಣ್ಣ ಪುಟ್ಟ ಮಾಡಿಸ್ಬಿಡ್ತೀವಿ. ಒಳ್ಳೆ ಒಳ್ಳೆ ವಿಚಾರ ಸರ್. ಸರ್, ಈಗ
ಒಂದು ಸ್ವಚ್ಛತೆ ಅಂತ ಬಂದಾಗ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸ್ವಚ್ಛತೆ. ತಮ್ಮ 4ನೇ ನಂಬರ್ ವಾರ್ಡಿನಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕಾಳಜಿ ತಗೊಳ್ತೀರಿ? ಜೀಪರ್ಸ್ ಬರ್ ಕರೆಸ್ತೀವಿ, ಬರ್ತಾರೆ ಅವ್ರು, ಬಂದ ನಾವು ಹಿಂದೆ ಅವ್ರ ಜೊತೆ ನಿಂತ್ಕೊಂಡಿದ್ದು ಅವ್ರ ಊಟ ತಿಂಡಿ ಏನೋ ಕೊಟ್ಬಿಟ್ಟು ಎಲ್ಲ ಮಾಡ್ತೀವಿ. ಒಳ್ಳೆ ಕೆಲಸ. ಅವರು ದಿನಾಲು ಬಂದು ಪ್ರತಿದಿನ ಬರ್ತಾರೆ? ದಿನ ಬರಲ್ಲ, 2-3 ದಿನಕ್ಕೊಂದ್ಸಲ ಬರುತ್ತೆ. ಅದ್ರ ಜೊತೆಗೆ ಈ ಒಂದು ಬೀದಿ ದೀಪಗಳ ವ್ಯವಸ್ಥೆಗಳಾಗಿರ್ಬೋದು, ಈ ರೀತಿ ಏನಾದ್ರೂ ವ್ಯವಸ್ಥೆ ಇಲ್ಲಿ ಮಾಡಿದೀವಿ. ಆದ್ರೂ ನಾವು ಹೇಳಿದ ಸಹ ಅನುದಾನ ಕಮ್ಮಿ. ಲೈಟ್ ಏನು 2-3 ಲ 5 ಲೈಟ್ 6 ಲೈಟ್ ಕೊಡ್ತಾರೆ ಅಷ್ಟೇ ಒಂದು ವಾರ್ಡಿಗೆ. ಅವ್ ಯಾಕೆ ಆಗೋದಿಲ್ಲ, ಕೆಲವು ಮಾಡ್ತಾರೆ. ಮತ್ತೆ ಈ ಹಿಂದೆ ತಾವು ಜಾಮಿಯಾ ಮಸ್ಜಿದಿಯಲ್ಲಿ ಒಂದು ಸದಸ್ಯರಿದ್ದಾಗ ಅಲ್ಲಿ ತಮ್ಮ ಸಮಾಜದಗೋಸ್ಕರವಾಗಿರ್ಬೋದು ಅಲ್ಲಿ ಯಾವ ರೀತಿ ಸೇವೆಗಳು ಅಲ್ಲಿ ಕೆಲಸ ಮಾಡಿ ನಮ್ಮ ಲತೀಫ್ ಸಾಹೇಬ್ರ ಅಂತ ಇದ್ರು, ಮುತ್ತುವೆಲೆ ಆಗಿದ್ರು ಅವರು. ಅವ್ರು ಒಳ್ಳೆ ಅವಾಗ ಕುಮಾರಸ್ವಾಮಿ ಮಂತ್ರಿ ಆಗಿದ್ರು. ಆ ಟೈಮ್ ಅವರು ನಮ್ಮ ಸಮಾಜಕ್ಕೆ ಅನುದಾನ ತರೋರು. ಶಾದಿ ಮೇಲೆ ಕಟ್ಟಿದ್ವಿ, ಮಸೀದಿ ಕಟ್ಟಿದ್ವಿ, ಅವಾಗೆಲ್ಲ ಅಲ್ಲಿ ಕೆಲಸ ಮಾಡಿ ನಾವು ಜನಕ್ಕೆ ಸಂದೇಶ ಕೊಡೋದು ಏನಂದ್ರೆ ಕೆಲಸ ಅವ್ರವ್ರ ಕೆಲಸ ಅವರು ಏನೇ ಕೆಲಸ ಮಾಡಿ ನಾವು ಇಷ್ಟಪಟ್ಟು ಮಾಡ್ಬೇಕು. ನಮ್ಗೆ ಮನೆಗಳಲ್ಲಿ ತಾಯಂದ್ರು ಮಾಡ್ತಾರೆ ಕೆಲಸ, ಯಾವ ಟೈಪ್ ಮಾಡಿ ಒಂದಿದ್ರೆ ಬಿಟ್ಟು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ. ಆ ಟೈಪ್ ಎಲ್ಲರೂ ನಾನು ಹೇಳೋಕು ಸಜೆಷನ್ ಎಲ್ಲರೂ ಅದೇ ಟೈಪ್ ಪ್ರೀತಿ ಸ್ವಾತಂತ್ರ್ಯ ಮಾಡಿ ನಮ್ಮ ದೇಶನ ಅಮೇರಿಕಾ ಮಾಡ್ಬೋದು. ಎಲ್ಲರೂ ಅವ್ರವ್ರ ಕೆಲಸ ಮಾಡಲ್ಲ, ಅವರು ಏನೇ ಕೆಲಸ ಮಾಡ್ರು, ಕಸ ಹೊಡೆಯೋರಾಗಲಿ, ನಾ ಬಿಲ್ಡಿಂಗ್ ಕಟ್ತಾರೆ, ಬಿಲ್ಡಿಂಗ್ ಕಟ್ಟೋದಾಗಲಿ, ಅದನ್ನ ಪ್ರೀತಿ ಸ್ವಾತಂತ್ರ್ಯ ಸ್ವಂತ ಇಷ್ಟಪಟ್ಟು ಮಾಡ್ಬೇಕು ಕೆಲಸ. ಅದು ಸಂದೇಶ ಜನಕ್ಕೆ. ಈಗ ಜಾಮಿಯಾ ಮಸ್ಜಿದ್ದಲ್ಲಿ ಇರುವಂತ ಕೆಲವೊಂದು ವಿಚಾರಗಳು ತಾವು ಹೇಳ್ತಾ ಇದ್ರಿ, ಅದರಲ್ಲಿ ಕೇವಲ ಸಮಾಜ ಅಂತ ಅಲ್ಲ, ತಮ್ಮ ತಮ್ಮ ಒಂದು ವಾರ್ಡಿನಲ್ಲಿ ಬರುವ ಸರ್ವ ಧರ್ಮದ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ತಾವು ಭಾಗವಹಿಸ್ತೀರಾ? ಭಾಗವಹಿಸ್ತೀವಿ. ನಮ್ಮ ವಾರ್ಡ್ನಲ್ಲಿ ಗಣೇಶನ್ ಕೂರಿಸ್ತಾರೆ, ನಮ್ಮ ಕೈಲಾದಷ್ಟು ಕೊಟ್ಟು 2 ಗಣೇಶ ಕೂರಿಸ್ತಾರೆ, 2 ಇದು ಬರುತ್ತೆ, ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಏನೋ ನೀವು ನಾಳೆ ಮೌನ ಮಾಡ್ತೀವಿ, ಅದಕ್ಕೆಲ್ಲ ಧನ ಸಹಾಯ ಮಾಡಿ ಎಲ್ಲ ಜೊತೆ ಮಾಡ್ತೀವಿ. ಹಂಗೇನಿಲ್ಲ, ಅದ ನಮ್ಮ ಅಣ್ಣತಮ್ಮರು ಮಾವಂದಿರು ಅಂತಲೇ ಇದೀವಿ. ಈಗ ಸರ್, ಕಾಂಗ್ರೆಸ್ ಪಕ್ಷ 2023 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಬಂದಿದೆ. ಈಗ ಏನು ಕೊಟ್ಟಿರುವಂತ ಅನ್ನಭಾಗ್ಯಗಳಾಗಿರ್ಬೋದು ಮತ್ತೆ ಇದು ಯೋಜನೆಗಳು ಬಡವರಿಗೆ ಇದರಿಂದ ಲಾಭ ಆಗ್ತದೆ ಅಂತ ಅನ್ಸುತ್ತೆ? ಸರ್ ಆಗ್ತದೆ, ಇನ್ನೊಂದು ಆಗ್ತದೆ, ಬಡವರಿಗೆ ಅನುಕೂಲ ಆಗುತ್ತೆ, ಮಾಡೋದು ಒಳ್ಳೇದು. ಈಗ ನಿಮ್ಮ ವಾರ್ಡಿನಲ್ಲಿ ಇನ್ನು ಏನು ಕೆಲಸಗಳು ಉಳಿದಿದೆ, ಮುಂದಿನ ದಿನಗಳಲ್ಲಿ ನಾನು ಮಾಡಲೇಬೇಕು ಅಂತ ಏನು ವಿಚಾರ ಇದೆ ನಿಮ್ದು? ಇದು ಈಜುಡಿಲಿ ಎಲ್ಲ ಆಗ್ಬೇಕು, ಈಜುಡಿ ಆಗಿಲ್ಲ ನಮ್ಮ ಟೌನ್ ಅಲ್ಲಿ, ಅದು ಜಾರಿಲಿದೆ, ಅದಾಗ್ತದೆ. ಇನ್ನು ರೋಡ್ಗಳಾಗಬೇಕು, ಬಾಕ್ಸ್ ಚರಂಡಿಗಳಾಗಬೇಕು, ಕೆಲಸಗಳು. ಕೆಲವು ಇನ್ನು ಬಡವರು ಮನೆಗಳಿಲ್ಲ, ಮನೆಗಳು ಬಂದ್ರೆ ಮನೆಗಳು ಕೊಡಿಸ್ಬೇಕು. ಈಗ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರಬೇಕು ಅಂತ ಆಸೆ ಇದೆಯಾ ಸರ್? ಇಂತ ರಾಜಕೀಯ ಇರ್ಬೇಕಂತ ಐತೆ ಆಸೆ. ಹಂಗೇನಾದ್ರೂ ಅವಕಾಶ ಆದ್ರೆ ಅಧ್ಯಕ್ಷರಾಗ್ಬೇಕು ಅಂತ ಏನಾದ್ರೂ ನಮ್ಗೆ ಆಸೆ ಇದೆಯಾ? ಆಯ್ತು. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಮ್ ಕಾರ್ಯ ಸರ್ಕಾರ ಬಂತಲ್ಲ, ನೋಡ ಅವಕಾಶ ಬಂದು ಇದ್ರೆ ಕ್ಯಾಟಗಿರಿ ಬಂದ್ರೆ, ಇಲ್ಲಾಂದ್ರೆ ನಾವೇನು ಒತ್ತಡ ಇಲ್ಲ. ಈಗ ಇರುವಂತ ಹಿಂದೆ ಇರುವಂತ ಒಂದು ಅಧ್ಯಕ್ಷರು ತಮ್ಮೆಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಗೆ ಸಹಾಯ ಸಹಕಾರಗಳು ಮಾಡಿದ್ರೆ ಎಲ್ಲರೂ ಕೂಡ ಮಾಡಿದ್ರೆ. ನಾವು 5 ಜನ ಕಾಂಗ್ರೆಸ್ ಇದೀವಿ, 11 ಜನ ಬಿಜೆಪಿ ಇಂದ ಅದಾರೆ, 4 ಜನ ಜೆಡಿಎಸ್ ಇಂದ ಅದಾರೆ, ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ಎಲ್ಲರೂ ಒಟ್ಟಾಗಿ ಕೆಲಸ ಭೇದ ಇಲ್ಲ, ಎಲ್ಲರೂ ಒಟ್ಟಾಗಿ ಏನೇ ಆದ್ರೂ ಚರ್ಚೆ ಮಾಡಿ ವಾರ್ಡ್ನಲ್ಲಿ ಕೆಲಸಗಳು ತಗೊಳ್ತೀವಿ. ಈಗ ತಮ್ಮ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ, ಅವರು ಕೂಡ ಈ ತಾಲೂಕಿನಲ್ಲಿ ಮುಂಬರುವಂತಹ ದಿನಗಳಲ್ಲಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಂದು ಆದ್ಯತೆಯನ್ನು ಕೊಡ್ತಾರೆ ಅಂತ ತಮ್ಗೆ ಅನ್ಸುತ್ತೆ? ಕೊಡ್ತಾರೆ. ಎಮ್ಎ ಒಳ್ಳೆ ಎಮ್ಎಲ್ಎ ಸಾಹೇಬ್ ಸಿಕ್ಕಿದಾರೆ ನಮ್ಗೆ, ಈ ಸಲ ಹಂಗೇನಿಲ್ಲ, ಒಳ್ಳೆ ಅಭಿವೃದ್ಧಿ ಬೇರೆ ನಡೆಸ್ತಾರೆ. ಹಿಂದಿನಲ್ಲಿ ಇನ್ನೊಬ್ರು ಹೇಳೋದು ಬೇಡ, ನಾವು ಇಲ್ಲಿ ಈಗ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಮಾಡ್ತಾರೆ. ಒಳ್ಳೆ ಎಮ್ಎಲ್ಎ ಸಿಕ್ಕಿದೆ ನಮ್ಮ ತಲೆಗೆ. ಈಗ ಸರ್, ಒಂದು 10 ವರ್ಷಗಳಿಂದ ಈಗ ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದರು, ಅದಕ್ಕಿಂತ ಮೊದಲು ಯಾವ ರೀತಿ ಸೇವೆಯನ್ನು ಮಾಡ್ತಿದ್ರೆ, ಸಮಾಜ ಸೇವೆ ಯಾವ ರೀತಿ ಇತ್ತು ಅದಕ್ಕಿಂತ ಮೊದಲು? ನಾವು ಇದರಲ್ಲೇ ನಾವು ಬೇಸಿಕ್ ಕೆಲಸ ಮಾಡೋದು, ಇದರಲ್ಲೇ ದುಡಿಮೆ ಪರವಲ್ಲ, ಚೆನ್ನಾಗಿದ್ದಾವೆ. ಕೆಲವು ಹೆಣ್ಮಕ್ಳು ಮಕ್ಕಳು ಮದುವೆ ಮಾಡೋಕು ಕಷ್ಟ ಅಂತ ಬಂದ್ರೆ ಮಾಡ್ಕೊಂತ ಬಂದಿದ್ವಿ, ಈಗಲೂ ಮಾಡ್ತೀವಿ. ಅದು ಯಾರಿಗೆ ರಸೀದಿ ಕೊಡಲ್ಲ, ಏನ್ ಕೊಡಲ್ಲ, ತೋರಿಸ್ಕೊಳಲ್ಲ, ಸಹಾಯ ಮಾಡಿದ್ವಿ ಅಂತ ತೋರಿಸ್ಕೊಳಲ್ಲ. ಈ ರೀತಿ ಸಹಾಯ ಸಹಕಾರಗಳು ಜನರಿಗೆ ಮಾಡ್ತೀವಿ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಜಗಳೂರು ಪಟ್ಟಣ ಪಂಚಾಯತಿ ವಾರ್ಡ್ ನಂಬರ್ 4 ಸದಸ್ಯರು ಹಾಗೂ ಈ ಭಾಗದ ಸಮಾಜ ಸೇವಕರು
ಶ್ರೀಯುತ ಎಸ್ ಮೊಹಮ್ಮದ್ ಅಲಿ ಇವರ ಮಾತುಗಳನ್ನ ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.